ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ನೋಡ್ರಿ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ನಾವೇನಪ್ಪ ಅಂದ್ರೆ ದಿನಾಂಕ ಇಪ್ಪತ್ತೆರಡು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಜಿ ಎಂ ಮಸ್ಟರ್ಡ್ ವಿಲ್ ಬಿ ರೆಡಿ ಫಾರ್ ಕಲ್ಟಿವೇಶನ್ ಇನ್ ತ್ರೀ ಕ್ರಾಪ್ ಸೀಸನ್ ಸೇ ಐ ಎ ಆರ್ ಐ ಡೈರೆಕ್ಟರ್ ಸೊ ನೋಡ್ರಿ ಏನ್ ಜಿಎಂ ಮಸ್ಟರ್ಡ್ ಕ್ರಾಪ್ ಇದೆ ಅಥವಾ ಬೆಳೆ ಇದೆ ಅಲ್ಲ ಅದೇನಪ್ಪ ಅಂದ್ರೆ ಈಗ ಕಲ್ಟಿವೇಶನ್ಸ್ ಅಂದ್ರೆ ಕಮರ್ಷಿಯಲ್ ಕಲ್ಟಿವೇಶನ್ ಅಂದ್ರೆ ಎಲ್ಲರಿಗೂ ಬೆಳೆಯೋಕ್ ಸಿಗುತ್ತೆ ಎಷ್ಟು ಸೀಸನ್ ಅಲ್ಲಪ್ಪ ಅಂದ್ರೆ ಮುಂದಿನ ಮೂರು ಕ್ರಾಪ್ ಸೀಸನ್ ಅಲ್ಲಿ ಸಿಗುತ್ತೆ ಅಂತ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಡೈರೆಕ್ಟರ್ ಅವರು ಹೇಳಿದ್ದಾರೆ ಹಾಗಾದ್ರೆ ನಾವೇನ್ ತಿಳ್ಕೊಳ್ಳೋಣ ಅಂದ್ರೆ ಫಸ್ಟ್ ಜಿ ಎಂ ಮಸ್ಟರ್ಡ್ ಕ್ರಾಪ್ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಇದ್ರ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಆಮೇಲೆ ಯಾರು ಈ ತರಾಗಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಗೆ ಅಪ್ರೂವಲ್ ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ನೋಡ್ರಿ ಜಿ ಎಂ ಮಸ್ಟರ್ಡ್ ಕ್ರಾಪ್ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡ್ರಿ ಈ ಜಿ ಎಂ ಮಸ್ಟರ್ಡ್ ಕ್ರಾಪ್ ಏನಿದೆಯಲ್ಲ ಎಮ್ ಮಸ್ಟರ್ಡ್ ಕ್ರಾಪ್ ಏನಿದೆ ಅಂದರೆ ಸೆಲ್ಫ್ ಪೋಲಿನೇಟಿಂಗ್ ಅಂದ್ರೆ ಈ ಮಸ್ಟರ್ಡ್ ಕ್ರಾಪ್ ಏನಿದೆ ನೋಡ್ರಿ ಇದನ್ನೇನಪ್ಪ ಅಂದ್ರೆ ಪೊಲೀನೇಷನ್ ಮಾಡೋಕ್ಕಾಗಲ್ಲ ಸ್ಪರ್ಶ ಕ್ರಿಯೆನ ಮಾಡೋಕ್ಕಾಗಲ್ಲ ಅದೇನಪ್ಪ ಅಂದರೆ ಸ್ವತಃವಾಗಿ ಪರಾಗ ಸ್ಪರ್ಶ ಕ್ರಿಯೆ ನಡೆಸುತ್ತೆ ಇನ್ ಕೇಸ್ ನೀವೇನಾದರೂ ಕ್ರಾಸ್ ಪೊಲಿನೇಷನ್ ಮಾಡೋಕ್ಕೋದ್ರೆ ಅಂದರೆ ಅಂದ್ರೆ ಪರಕೀಯವಾಗಿ ಪರಾಗ ಸ್ಪರ್ಶ ಕ್ರಿಯೆನ ನಡೆಸಕ್ಕೋದ್ರೆ ಅದಾಗಲ್ಲ ಹಾಗಾಗಿ ಏನಪ್ಪ ಅಂದರೆ ಇದನ್ನ ಜೆನೆಟಿಕಲಿ ಮಾಡಿಫೈ ಮಾಡೋದು ಅಥವಾ ಈ ಪೊಲಿನೇಷನ್ ಮಾಡೋದು ಪರಾಗಪರ್ಶನ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿದೆ ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲೇ ನಿಮಗೆ ಗೊತ್ತು ಈ ಎಡಿಬಲ್ ಆಯಿಲ್ಸ್ ಅಂದ್ರೆ ನಾವು ಎಣ್ಣೆಗೆ ಏನು ಬಳಸ್ತೀವಿ ಅಡಿಗೆ ಎಣ್ಣೆಗೆ ಏನು ಬಳಸ್ತೀವಲ್ಲ ಅದರಲ್ಲಿ ಲಾರ್ಜೆಸ್ಟ್ ಎಡಿಬಲ್ ಆಯಿಲ್ ಯಾವುದಪ್ಪ ಅಂದ್ರೆ ಅತಿ ಹೆಚ್ಚು ಯಾವುದನ್ನು ಯೂಸ್ ಮಾಡ್ತೀವಿ ಅಂದ್ರೆ ನಾವು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀವಿ ಅಂದ್ರೆ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತೀವಿ ಯಾವ್ದಂದ್ರೆ ಅಡಿಗೆಗೋಸ್ಕರ ಜಾಸ್ತಿ ಯಾವುದನ್ನು ಬಳಸ್ತೀವಿ ಅಂದ್ರೆ ದೇಶದಂತೆ ತಗೊಂಡಾಗ ಸಾಸಿವೆ ಎಣ್ಣೆನ ಬಳಸ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇದನ್ನು ಯಾರು ಡೆವಲಪ್ ಮಾಡಿದ್ರೆ ಅಂದ್ರೆ ಸೊ ನೋಡ್ರಿ ದೆಹಲಿ ಯೂನಿವರ್ಸಿಟಿಯ ಒಂದು ಸೆಂಟರ್ ಫಾರ್ ಜೆನೆಟಿಕಲ್ ಮ್ಯಾನು ಮ್ಯಾನಿಪ್ಯುಲೇಷನ್ ಆಫ್ ಕ್ರಾಪ್ ಪ್ಲಾಂಟ್ಸ್ ಯೂರಿಯಾ ಏನಪ್ಪಾ ಅಂದ್ರೆ ಡೆವಲಪ್ ಮಾಡಿದ್ದಾರೆ ಸೊ ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ಡೆಲ್ಲಿ ಯೂನಿವರ್ಸಿಟಿಯ ಸೆಂಟರ್ ಫಾರ್ ಜೆನೆಟಿಕ್ ಮ್ಯಾನಿಪ್ಯುಲೇಷನ್ ಆಫ್ ಕ್ರಾಪ್ಸ್ ಪ್ಲಾಂಟ್ ಇವ್ರು ಏನಪ್ಪ ಅಂದ್ರೆ ಇದನ್ನ ತಯಾರು ಮಾಡಿದ್ದಾರೆ ಸೊ ನೋಡ್ರಿ ಇದನ್ನ ಏನಪ್ಪಾ ಅಂದ್ರೆ ಎರಡು ಜೀನ್ಸ್ ಇದಕ್ಕೆ ಆಡ್ ಮಾಡಿದ್ದಾರೆ ಜೀನ್ಸ್ ಜೀನ್ಸ್ನ ಆಡ್ ಮಾಡಿದಾರೆ ಅಂದ್ರೆ ಬಾರ್ಸ್ನೋಸ್ ಮತ್ತೆ ಬಾರ್ಸ್ಟರ್ ಅನ್ನೋ ಒಂದು ಎರಡು ಜೀನ್ಸ್ ಅನ್ನ ಆಡ್ ಮಾಡಿದ್ದಾರೆ ಬಾರ್ನೇಸ್ ಮತ್ತೇನಪ್ಪ ಅಂದರೆ ಬಾರ್ಸ್ಟರ್ಸ್ ಅನ್ನೋ ಒಂದು ಎರಡು ಜೀನ ಏನು ಮಾಡಿದ್ದಾರೆ ಅಂದ್ರೆ ಆಡ್ ಮಾಡಿದ್ದಾರೆ ಸೊ ಇದರಿಂದ ನೋಡ್ರಿ ಏನಾಗುತ್ತೆ ಅಂದ್ರೆ ಈಗ ಇಳುವರಿ ಏನು ಕೊಡುತ್ತಲ್ಲ ನಾರ್ಮಲ್ ಆಗಿ ಸಾಸಿವೆ ಕಾಳನ್ನ ಬೆಳೆದಾಗ ಇಳುವರಿ ಏನು ಕೊಡುತ್ತಲ್ಲ ಅದ್ರದ್ದು ಏನಪ್ಪ ಅಂದರೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಕೊಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ರೈತ ಒಂದು ನೂರು ಕೆಜಿ ಸಾಸಿವೆ ಸಾಸಿವೆ ಕಾಳನ್ನ ಬೆಳೆದ್ರಿ ಯಾವಾಗ ಅಂದ್ರೆ ನಾರ್ಮಲ್ ಮಸ್ಟರ್ಡ್ ಅನ್ನ ಯೂಸ್ ಮಾಡಿ ಅಥವಾ ಸಾಸಿವೆ ಯೂಸ್ ಮಾಡಿ ಅಂದ್ರೆ ಈ ಜೆನೆಟಿಕಲ್ ಮಾಡಿಫೈಡ್ ಮಸ್ಟರ್ಡ್ ಅನ್ನ ಯೂಸ್ ಮಾಡಿದ್ರೆ ಅವನ ಇಳುವರಿ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ನೂರ ಮೂವತ್ತು ಕೆಜಿ ವರೆಗೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಗೆ ಯಾರೆಲ್ಲ ಪರ್ಮಿಷನ್ಸ್ ಕೊಡ್ತಾರೆ ನಮ್ಮ ದೇಶದಲ್ಲಿ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಇದಕ್ಕೆ ಪರ್ಮಿಷನ್ಸ್ ಕೊಡೋರು ಯಾರಪ್ಪ ಅಂದ್ರೆ ಜೆನೆಟಿಕಲ್ ಇಂಜಿನಿಯರಿಂಗ್ ಅಪ್ರೈಸಿಂಗ್ ಕಮಿಟಿ ಅಂತ ಇದೆ ಸೊ ಅದನ್ನು ನಾವು ಶಾರ್ಟ್ ಆಗಿ ಏನಂತ ಕರಿತೀವಿ ಅಂದ್ರೆ ಸಿ ಅಂತ ಕರಿತೀವಿ ಜೆನೆಟಿಕಲ್ ಇಂಜಿನಿಯರಿಂಗ್ ಅಪ್ರೈಸಿಂಗ್ ಕಮಿಟಿ ಅಂತ ಹೇಳಿ ಇದು ಏನಪ್ಪಾ ಅಂದ್ರೆ ಯಾವ್ದೆಲ್ಲ ಬೆಳೆಗಳೇನಪ್ಪ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಆಗುತ್ತೆ ಅಥವಾ ಜೀನ್ಸ್ ಲೆವೆಲಿಗೆ ಮಾಡಿಫೈಡ್ ಆಗಿರುತ್ತಲ್ಲ ಆ ಬೆಳೆಗಳನ್ನ ಏನು ಮಾಡತ್ತಪ್ಪ ಅಂದ್ರೆ ಕಾನೂನಾತ್ಮಕವಾಗಿ ಬೆಳೆಕೆ ಅವಕಾಶವನ್ನ ಮಾಡಿಕೊಡುತ್ತೆ ಕಾನೂನಾತ್ಮಕವಾಗಿ ಏನಪ್ಪ ಅಂದ್ರೆ ಆ ಬೆಳೆಗಳನ್ನ ಬೆಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಸೊ ನೋಡ್ರಿ ಫಸ್ಟ್ ಇದು ಯಾವಾಗ ಅಲೋ ಮಾಡುತ್ತೆ ಎರಡ್ ಸಾವಿರದ ಎರಡರಲ್ಲಿ ಏನಪ್ಪಾ ಅಂದ್ರೆ ಬಿಟಿ ಕಾಟನ್ ಬೆಳೆ ಇದೆಯಲ್ಲ ಇದನ್ನೇನಪ್ಪ ಅಂದ್ರೆ ಈ ತರನಾಗಿ ಕಾನೂನಾತ್ಮಕವಾಗಿ ಏನು ಜೆನೆಟಿಕಲಿ ಮಾಡಿಫೈಡ್ ಆದಂತಹ ಬಿಟಿ ಕಾಟನ್ ಬೆಳೆಯನ್ನ ಬೆಳೆಕೆ ಅವಕಾಶವನ್ನ ಮಾಡಿಕೊಡ್ತಂತ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಯಾವ್ದು ಅಂಡರ್ ವರ್ಕ್ ಆಗುತ್ತೆ ಅಂದ್ರೆ ಎನ್ವರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸೆವೆನ್ ಅಂಡರ್ ಇದು ವರ್ಕ್ ಆಗುತ್ತೆ ಜೊತೆಗೆ ನೋಡ್ರಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ ಪ್ರಕಾರ ಅಂದ್ರೆ ಹತ್ತೊಂಬತ್ನೂರ ಎಂಬತ್ತೊಂಬತ್ತರ ಪ್ರಕಾರ ಏನಪ್ಪ ಅಂದ್ರೆ ಯಾರಾದ್ರೂ ಜೆನೆಟಿಕಲಿ ಮಾಡಿಫೈಡ್ ಆಗಿದ ಕ್ರಾಪು ಏನಪ್ಪ ಅಂದ್ರೆ ಯಾವುದೇ ಅಥರೈಸ್ ಇಲ್ಲದೆ ಅಥವಾ ಯಾವುದೇ ಕಾನೂನಾತ್ಮಕವಾಗಿಲ್ಲದೆ ಏನಪ್ಪ ಅಂದ್ರೆ ಇಲ್ಲಿಗಲ್ ಆಗಿ ಬೆಳಿತಿದ್ರೆ ಅಂತವ್ರಿಗೆ ಏನಪ್ಪಾ ಅಂದ್ರೆ ಐದು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಜೊತೆಗೆ ನೋಡ್ರಿ ಅವ್ರಿಗೆ ಒಂದು ಲಕ್ಷ ಏನ್ ಮಾಡ್ತಾರಂದ್ರೆ ಫೈನ್ ಅನ್ನು ವಿಧಿಸ್ತಾರೆ ಒಂದು ಲಕ್ಷ ಫೈನ್ ಅನ್ನು ವಿಧೋದ್ರ ಜೊತೆಗೆ ಐದು ವರ್ಷ ಏನಪ್ಪ ಅಂದ್ರೆ ಸೆರೆಮಾಣವಾಸ ಆಗುತ್ತೆ ಜೊತೆಗೆ ನೋಡ್ರಿ ಎಂಟನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದರಂದ್ರೆ ಏನಪ್ಪ ಅಂದ್ರೆ ಈ ಫಸಾಯ್ ಅವರು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ ಇವರೇನ್ ಮಾಡ್ತಾರೆ ಅಂದ್ರೆ ಒಂದು ನೋಟಿಸ್ ಅನ್ನ ಹೊರಡಿಸ್ತಾರೆ ಇದ್ರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಏನೇನ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ನ ನೀವು ಇಂಪೋರ್ಟ್ ಮಾಡ್ತಿರಲ್ಲ ಅದು ಒಟ್ಟು ನಮ್ಮ ಆಹಾರ ಉತ್ಪನ್ನಗಳೇನು ನಾವು ಆಮದು ಮಾಡ್ಕೋತೀವಲ್ಲ ಅದ್ರದ್ದು ಏನಪ್ಪ ಅಂದ್ರೆ ಕೇವಲ ಒಂದು ಪರ್ಸೆಂಟ್ ಆಗಿರ್ಬೇಕಂತ ಹೇಳ್ತಾರೆ ಅಂದ್ರೆ ನೀವು ಯಾವ್ಯಾವ್ದು ಜೆನೆಟಿಕಲ್ ಮಾಡಿಫೈಡ್ ಬೆಳೆಗಳನ್ನ ಆಮದು ಮಾಡ್ಕೊತಿದ್ರೆ ಅದೇನಪ್ಪ ಅಂದ್ರೆ ನಮ್ಮ ಒಟ್ಟು ಆಮದಿನ ಒಟ್ಟು ಆಹಾರದ ಆಮದಿನ ಏನಪ್ಪ ಅಂದ್ರೆ ಒಂದು ಪರ್ಸೆಂಟ್ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅನ್ನ ಬೆಳೆದ್ರೆ ಇರುವಂತ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋಣ ಫಸ್ಟ್ ನೋಡ್ರಿ ಇದ್ರದ ಅಡ್ವಾಂಟೇಜಸ್ ಏನು ಪ್ರಯೋಜನಗಳೇನಂತ ನೋಡಿದ್ರೆ ಫಸ್ಟ್ ಆಫ್ ಆಲ್ ಇದೇನ್ ಮಾಡತ್ತಪ್ಪ ಅಂದ್ರೆ ಇಳುವರಿಯನ್ನ ಜಾಸ್ತಿ ಮಾಡುತ್ತೆ ಸೊ ನೋಡ್ರಿ ಫಸ್ಟ್ ಇದೇನ್ ಮಾಡುತ್ತೆ ಅಂದ್ರೆ ಇಳುವರಿಯನ್ನ ಜಾಸ್ತಿ ಮಾಡುತ್ತೆ ಅಥವಾ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡುತ್ತೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ರೈತರ ಆದಾಯ ಏನಿದೆಯಲ್ಲ ಅದು ಸಹ ಜಾಸ್ತಿ ಆಗುತ್ತೆ ಇದಾದ್ಮೇಲೆ ನೋಡ್ರಿ ಇದೇನ್ ಮಾಡತಂದ್ರೆ ಈ ಪೆಸ್ಟಿಸೈಡ್ಸ್ ಮತ್ತೆ ಇನ್ಸೆಕ್ಟಿಸೈಡ್ಸ್ ಅನ್ನ ಕಮ್ಮಿ ಮಾಡುತ್ತೆ ಅಂದ್ರೆ ಈಗ ನಾವೆಲ್ಲ ಬೆಳೆಯನ್ನ ಮೇಲೆ ಏನಪ್ಪಾ ಅಂದ್ರೆ ಆ ಬೆಳೆಗೆ ಕೆಲವೊಂದಿಷ್ಟು ರೋಗಗಳು ಬರುತ್ತೆ ಆ ರೋಗ ಹೊಡಿಸೋಕೆ ಹೊಡೆಯುವಂತ ಪೆಸ್ಟಿಸೈಡ್ಸ್ ಇರಬಹುದು ಅಥವಾ ಇನ್ಸೆಕ್ಟಿಸೈಡ್ಸ್ ಇರ್ಬೋದು ಅಂದ್ರೆ ಕಳೆನಾಶಕಗಳೇನಂತ ಕರಿತೀವಲ್ಲ ಆ ಕಳೆನಾಶಕಗಳ ಬಳಕೆ ತುಂಬಾ ಕಮ್ಮಿ ಆಗುತ್ತೆ ಕಳೆನಾಶಕಗಳ ಬೆಳಕೆ ಏನಾಗತ್ತಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗುತ್ತೆ ಅವು ಏನಪ್ಪಾ ಅಂದ್ರೆ ಆಲ್ರೆಡಿ ಕೆಲವೊಂದಿಷ್ಟು ಕೀಟಗಳ ವಿರುದ್ಧ ಅಥವಾ ಕಳೆಗಳ ವಿರುದ್ಧ ಏನಪ್ಪಾ ಅಂದ್ರೆ ಸೆಲ್ಫ್ ಆಗಿ ಅಥವಾ ಅದರೊಳಗಡೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಜೀನ್ಸ್ ಅನ್ನು ಹಾಕಿರೋದ್ರಿಂದ ಆ ಕೀಟಗಳ ವಿರುದ್ಧ ಅಥವಾ ಆ ಕಳೆಗಳ ವಿರುದ್ಧ ಏನಪ್ಪ ಅಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಹಾಗಾಗಿ ಏನಪ್ಪ ಅಂದ್ರೆ ಕೀಟನಾಶಕಗಳ ಬಳಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಏನಾಗ್ತಿದೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ ಅಂತ ಜಾಸ್ತಿ ಆದಂತ ಜನಸಂಖ್ಯೆಗೆ ಏನಪ್ಪ ಅಂದ್ರೆ ನಾವು ತುಂಬಾ ಬಹುಬೇಗವಾಗಿ ಏನಾದ್ರೂ ಆಹಾರ ಒದಗಿಸ್ಬೇಕಿದ್ರೆ ಅದೇನಪ್ಪ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಮೂಲಕ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದರಿಂದ ಆಗುವಂತ ಡಿಸ್ಅಡ್ವಾಂಟೇಜಸ್ ಏನು ಅಥವಾ ಇದರಿಂದ ಏನಪ್ಪಾ ಅಂದ್ರೆ ಅನಾನುಕೂಲಗಳು ಏನಾಗತ್ತಂದ್ರೆ ಇದೇನು ನ್ಯಾಚುರಲ್ ಸಿಸ್ಟಮ್ ಇದೆಯಲ್ಲ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅನ್ನ ನಾವು ಬೆಳೆಸೋದ್ರಿಂದ ನಮ್ಮ ಫುಡ್ ಚೈನ್ ಸಿಸ್ಟಮ್ ಅಲ್ಲಿ ಏನ್ ನ್ಯಾಚುರಲ್ ಸಿಸ್ಟಮ್ ಇದೆಯಲ್ಲ ಅದೇನಾಗತ್ತಪ್ಪ ಅಂದ್ರೆ ಹಾಳಾಗತ್ತೆ ಸೊ ನೋಡ್ರಿ ಫುಡ್ ಸೈನ್ ಸಿಸ್ಟಮ್ ಅಲ್ಲಿ ಏನಪ್ಪ ಅಂದ್ರೆ ನ್ಯಾಚುರಲ್ ಫ್ಲೋ ಆಗ್ತಿರುತ್ತೆ ಒಂದು ಜಿಬಿನ ತಿಂದು ಇನ್ನೊಂದು ಜಿಬಿ ಬದುಕ್ತಿರುತ್ತೆ ಈ ಫುಡ್ ಚೈನ್ ಅನ್ನ ಏನಪ್ಪಾ ಅಂದ್ರೆ ಇದು ಡಿಸ್ಟರ್ಬ್ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಮೊನ್ನೆ ಏನಪ್ಪ ಅಂದ್ರೆ ನಮೀಬಿಯಾದಿಂದ ಕೂಡೋ ನ್ಯಾಷನಲ್ ಪಾರ್ಕ್ಗೆ ಚೀತಾಸ್ ತಂದಾಗ ಏನಪ್ಪ ಅಂದ್ರೆ ಡಿಸ್ಕಶನ್ ಅನ್ನ ಮಾಡಿದ್ವಿ ಯಾವ ತರನಾಗಿ ಚೀತಾಸ್ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ಹೇಳಿ ಸೊ ನೋಡ್ರಿ ಚೀತಾಸ್ ಏನ್ ಮಾಡ್ತಾವ ಅಂದ್ರೆ ಅವೇನ್ ಮಾಡ್ತಾವಪ್ಪ ಅಂದ್ರೆ ಜಿಂಕೆಗಳನ್ನ ತಿಂತವ ಇದರಿಂದ ಏನಪ್ಪ ಅಂದ್ರೆ ಜಿಂಕೆಗಳೇನಂದ್ರೆ ನ ತಿಂತಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಇದರಿಂದ ಏನಪ್ಪ ಅಂದ್ರೆ ಎಲ್ಲ ಕಡೆ ಹುಲ್ಲು ಗಾವಳುಗಳು ಚೆನ್ನಾಗಿರುತ್ತೆ ಇನ್ ಕೇಸ್ ಚೀತಾಸ್ ಇಲ್ಲ ಅಂದ್ರೆ ಜಿಂಕೆಗಳ ಪಾಪುಲೇಷನ್ ಜಾಸ್ತಿ ಆಗಿ ಅಥವಾ ಅದರ ಜನಸಂಖ್ಯೆ ಜಾಸ್ತಿಯಾಗಿ ಏನಪ್ಪ ಅಂದ್ರೆ ಹುಲ್ಲು ಗಾವಳುಗಳೆಲ್ಲ ಕಮ್ಮಿ ಆಗಿ ಅಲ್ಲೇನಾಗ್ಬಹುದಪ್ಪ ಅಂದ್ರೆ ಡೆಸರ್ಟ್ ಬರಬಹುದು ಅಥವಾ ಮರುಭೂಮಿ ಆಗ್ಬೋದು ಜೊತೆಗೆ ನೋಡ್ರಿ ಈ ಚೀತಾಸ್ ಇನ್ನೊಂದು ಏನ್ ಮಾಡ್ತವೆ ಅಂದ್ರೆ ಕೆಲವೊಂದಿಷ್ಟು ಮಂಗಗಳ ಪ್ರಭೇದಗಳನ್ನ ತಿಂತವೆ ಇದರಿಂದ ಏನಪ್ಪಾ ಅಂದ್ರೆ ಈ ಮಂಗಗಳ ಪ್ರಭೇದ ತಿನ್ನೋದ್ರಿಂದ ಈ ಮಂಗಗಳಲ್ಲಿ ಏನ್ ವೈರಸ್ ಇರುತ್ತೆ ಅದೇನಪ್ಪ ಅಂದ್ರೆ ಮನುಷ್ಯನಿಗೆ ಬರದರಂಗೆ ಅಥವಾ ಪ್ರಕೃತಿಗೆ ಪರಿಸರದಂಗೆ ಅವನಪ್ಪ ಅಂದ್ರೆ ನೋಡ್ಕೋತವೆ ಹಾಗಾಗಿ ಏನಪ್ಪಾ ಅಂದ್ರೆ ಯಾವ ಈ ಚೀತಾಸ್ ನಮಗೆ ಮತ್ತೆ ನಮ್ಮ ವಾತಾವರಣಕ್ಕೆ ಹೆಲ್ಪ್ ಮಾಡುತ್ತಲ್ಲ ಅದೇ ತರನಾಗ ಏನಪ್ಪ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಥವಾ ಜಿಎಂ ಕ್ರಾಪ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇಲ್ಲಿರುವಂತಹ ಆಹಾರ ಸರಪರಳಿಗೆ ಏನಪ್ಪಾ ಅಂದ್ರೆ ಒಂದು ಹೊಡೆತ ಬೀಳುತ್ತೆ ಜೊತೆಗೆ ನೋಡ್ರಿ ಆಹಾರ ಸರಪಳಿ ಡಿಸ್ಟರ್ಬ್ ಆದ್ರೆ ವಾತಾವರಣದಲ್ಲಿ ಬಹಳ ಬದಲಾವಣೆಗಳಾಗುತ್ತೆ ಹಾಗಾಗಿ ಏನಪ್ಪಾ ಅಂದ್ರೆ ಯಾರೆಲ್ಲ ಎನ್ವೈರೋಮೆಂಟಿಸ್ಟ್ ಇರ್ತಾರಲ್ಲ ಅಂದ್ರೆ ಪರಿಸರವಾದಿಗಳು ಏನಪ್ಪ ಅಂದ್ರೆ ಈ ತರದ ಕ್ರಾಪ್ ವಿರುದ್ಧ ಹೋರಾಟವನ್ನು ನಡೆಸ್ತಾರೆ ಹಾಗಾದ್ರೆ ಫಸ್ಟ್ ಕ್ರಾಪ್ ಯಾವ್ದಪ್ಪ ನಾವು ಕಮರ್ಷಿಯಲೈಸೇಷನ್ ಮಾಡಿದ್ದು ಜೆನೆಟಿಕಲಿ ಮಾಡಿಫೈಡ್ ಅಂದ್ರೆ ಸೊ ನೋಡ್ರಿ ಫಸ್ಟ್ ಕ್ರಾಪ್ ಯಾವ್ದಂದ್ರೆ ಬಿ ಟಿ ಕಾಟನ್ ಅದು ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ನಾವು ಇದನ್ನೇನ್ ಮಾಡ್ತೀವಿ ಅಂದ್ರೆ ಕಮರ್ಷಿಯಲೈಸೇಷನ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಸಹ ಅವರ ಫಲಗಳಲ್ಲಿ ಏನಪ್ಪ ಅಂದ್ರೆ ಈ ಬೆಳೆಗಳನ್ನ ಬೆಳಿಬಹುದು ಅಂತ ಹೇಳ್ತೀವಿ ನೋಡ್ರಿ ಇದ್ರಲ್ಲಿ ಏನಪ್ಪಾಂದ್ರೆ ನಾವು ಎರಡು ಜೀನನ್ನ ಆಡ್ ಮಾಡ್ತೀವಿ ಅದು ಕೂಡ ಯಾವ್ದ್ರಿಂದ ಅಂದ್ರೆ ಸಾಯಿಲ್ ಬ್ಯಾಕ್ಟೀರಿಯಂ ಬೆಸಲಿ ಬೆಸಲಿಸ್ ತುರಿ ಜೆನಿಸ್ ಅನ್ನೋ ಒಂದು ಎರಡು ಜೀನ್ಸ್ನ ಇದಕ್ಕೆ ಆಡ್ ಮಾಡ್ತೀವಿ ಇದರಿಂದ ಏನಾಗತ್ತಪ್ಪ ಅಂದ್ರೆ ಈ ಕಾಟನ್ ಬೆಳೆಗಳಿಗೆ ಅಥವಾ ಹತ್ತಿ ಬೆಳೆಗೆ ಬರುವಂತ ಕೆಲವೊಂದು ಪಿಂಕ್ ವಾರ್ಮ್ ಇರುತ್ತಲ್ಲ ಪಿಂಕ್ ವಾರ್ಮ್ ಅನ್ನೋ ಒಂದು ಏನು ರೋಗ ಇರುತ್ತಲ್ಲ ಅದ್ರ ವಿರುದ್ಧ ಇದೇನಪ್ಪ ಅಂದ್ರೆ ಹೋರಾಟ ಮಾಡುತ್ತೆ ನೋಡ್ರಿ ಆಲ್ಮೋಸ್ಟ್ ಹತ್ತಿ ಬೆಳಗ್ಗೆ ಏನಪ್ಪಾಂದ್ರೆ ಪಿಂಕ್ ವಾರ್ಮ್ ಅನ್ನೋ ಒಂದು ರೋಗ ಬರುತ್ತೆ ಆ ರೋಗದ ವಿರುದ್ಧ ಹೋರಾಡದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ಎರಡು ಜೀನ್ಸ್ ಅನ್ನ ಆಡ್ ಮಾಡಿದೀವಿ ಯಾವ್ದಂದ್ರೆ ಸಾಯಿಲ್ ಬ್ಯಾಕ್ಟೀರಿಯಾ ಮೆಸಲಿಸ್ ತುರಿನೋ ಜೆನ್ಸಿಸ್ ಅನ್ನೋ ಎರಡು ಜೀನ್ಸ್ ಅನ್ನ ಆಡ್ ಮಾಡಿದೀವಿ ಹಾಗಾಗಿ ಏನಾಗತ್ತಂದ್ರೆ ಈ ಕಾಟನ್ ಏನ್ ಮಾಡತ್ತಪ್ಪ ಅಂದ್ರೆ ಇದ್ರ ವಿರುದ್ಧ ಆಲ್ರೆಡಿ ಟಾಕ್ಸಿನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅಂದ್ರೆ ಫಿಂಕ್ ವಾರ್ ಮೈನ್ ರೋಗ ಇದೆಯಲ್ಲ ಅದ್ರ ವಿರುದ್ಧ ಟಾಕ್ಸಿನ್ ಅನ್ನ ಅಥವಾ ಟಾಕ್ಸಿನ್ ವಿಷವನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದ್ರ ವಿರುದ್ಧ ಹೋರಾಟವನ್ನು ನಡೆಸುತ್ತೆ ಜೊತೆಗೆ ನೋಡ್ರಿ ಇನ್ನೇನಪ್ಪ ಅಂದ್ರೆ ಬಿಟಿ ಬ್ರಿಂಜಾಲ್ ಒಂದು ಕಮರ್ಷಿಯಲೈಸೇಷನ್ ಆಗಬೇಕಿತ್ತು ಬಟ್ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಅದು ಕಮರ್ಷಿಯಲೈಸ್ ಆಗಿಲ್ಲ ಸೊ ಬಿಟಿ ಬ್ರಿಂಜಾಲ್ ಅಲ್ಲಿ ಏನ್ ಮಾಡಿದೀವಪ್ಪ ಅಂದ್ರೆ ನಾವು ಒಂದು ಜೀನ್ ಅನ್ನ ಆಡ್ ಮಾಡಿದ್ವಿ ಅಲ್ಲೇನಂದ್ರೆ ಅದು ಯಾವ್ದಾದ್ರು ಫ್ರೂಟ್ ಅಥವಾ ಹಣ್ಣು ಅಥವಾ ಏನಪ್ಪ ಅಂದ್ರೆ ಶೋಟ್ ಇಂದ ಏನಾದರೂ ಅಟ್ಯಾಕ್ ಆಗುತ್ತಲ್ಲ ಅದನ್ನು ದಾಳಿ ಮಾಡಿದ ತಡೆದುಕೊಳ್ಳುವಂತ ಶಕ್ತಿ ಅದಕ್ಕೆ ಇರುತ್ತೆ ಅಂದ್ರೆ ಹಣ್ಣು ಮತ್ತೆ ಶೂಟ್ ಇಂದ ಏನಾದರೂ ದಾಳಿ ಆದ್ರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಏನಪ್ಪ ಅಂದ್ರೆ ಬಿಟಿ ಟಿ ಅಲ್ಲಿ ನಾವು ಮಾಡಿದ್ವಿ ಮಾಡಿಫೈ ಮಾಡಿದ್ವಿ ಬಟ್ ಏನಪ್ಪ ಅಂದರೆ ಇನ್ನು ಕೂಡ ಅದು ಕಮರ್ಷಿಯಲೈಸೇಷನ್ ಆಗಿಲ್ಲ ಈಗ ಏನು ಹೇಳ್ತಿದ್ದಾರೆ ಅಂದ್ರೆ ಜಿ ಎಮ್ ಮಸ್ಟರ್ಡ್ ಕ್ರಾಪ್ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಇನ್ನು ಮೂರು ಕ್ರಾಪ್ ಸೀಸನ್ ಅಲ್ಲಿ ಅಂದರೆ ಕಮರ್ಷಿಯಲೈಸೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದರಲ್ಲೂ ಕೆಲವೊಬ್ರು ಏನಂತ ಅಂದರೆ ಈಗ ನೀವು ಜಿ ಎಮ್ ಮಸ್ಟರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದರೆ ಹಣಿ ಬೀಸ್ ಅಥವಾ ಜೇನು ನುಣ ಏನಿದೆಯಲ್ಲ ಅದರ ಸಂತತಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಯಾಕಂದ್ರೆ ಅದು ಹೂವಿನ ಮಕರಂದವನ್ನ ಹೀರ್ಕೋಬೇಕಾರೆ ಈ ಮಸ್ಟರ್ಡ್ ಕ್ರಾಪ್ ನಲ್ಲಿ ಮಾಡಿಫಿಕೇಶನ್ ಆಗಿರೋದ್ರಿಂದ ಅದ್ರದ್ದು ಸಾವಾಗಬಹುದು ಅಂತ ಹೇಳಿದ್ರು ಬಟ್ ಅದಕ್ಕೆ ಕ್ಲಾರಿಫಿಕೇಶನ್ಸ್ ಏನ್ ಕೊಟ್ಟಿದ್ದಾರೆ ಸೊ ನೋಡ್ರಿ ನಾವು ಜಸ್ಟ್ ಪ್ರೋಟೀನ್ ಅನ್ನ ಆಡ್ ಮಾಡಿದ್ವಿ ಹಾಗಾಗಿ ಈ ಹಣಿ ಏನಿರುತ್ತಲ್ಲ ಅದೇನಪ್ಪ ಅಂದ್ರೆ ಆಲ್ವೇಸ್ ಶುಗರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಪ್ರೋಟೀನ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಅವರು ನ ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ತರಹ ಅಂತ ವರಿ ಮಾಡ್ಕೊಳ್ಳದೆ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವೀಗ ಜಿಎಂ ಮಸ್ಟರ್ಡ್ ಕ್ರಾಪ್ ಏನ್ ಮಾಡ್ಬೋದು ಅಂದ್ರೆ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ ಅದೇ ತರ ನಾವು ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಇದೆ ಇದನ್ನು ಬರ್ದಿರೋ ಯಾವ್ದಪ್ಪ ಅಂದ್ರೆ ಫಿರೋಜ್ ವರುಣ್ ಗಾಂಧಿ ಅಂತ ನೋಡ್ರಿ ಫಿರೋಜ್ ವರುಣ್ ಗಾಂಧಿ ಅವರು ಯಾವಾಗ ಯಾವಾಗ ಆರ್ಟಿಕಲ್ಸ್ ಬರೀತಾರೆ ಅಥವಾ ಎಡಿಟೋರಿಯಲ್ಸ್ ಬರೀತಾರಲ್ಲ ಅವು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಇವರು ಕಂಪ್ಲೀಟ್ ರಿಸರ್ಚ್ ಮಾಡಿ ಆರ್ಟಿಕಲ್ಸ್ನ ನ ಬರೆಯೋದ್ರಿಂದ ಏನಪ್ಪಾ ಅಂದ್ರೆ ನಮ್ಮ ಎಕ್ಸಾಮಿನೇಷನ್ಸ್ಗೆ ಇನ್ ಕೇಸ್ ಏನಾದರೂ ಡಿಸ್ಕ್ರಿಪ್ಟ್ ಕ್ವಶನ್ಸ್ ಅದನ್ನ ನಮಗೆ ಫೇಸ್ ಮಾಡೋಕೆ ತುಂಬಾ ಅನುಕೂಲ ಆಗುತ್ತೆ ನೋಡ್ರಿ ದಿಸ್ಮೈಲ್ ಕೇಸ್ ಆಫ್ ಸ್ಲಾಶಿಂಗ್ ಸ್ಕೀಮ್ಸ್ ಅಂಡ್ ಕಟ್ಟಿಂಗ್ ಫಂಡ್ಸ್ ಸೊ ಇಲ್ಲ ಏನು ಹೇಳ್ತಿದ್ದಾರೆ ಅಂದ್ರೆ ಈ ಸ್ಕೀಮ್ಸ್ ಏನಿದಾವೆ ಅಂದ್ರೆ ಸರ್ಕಾರದ ಯೋಜನೆಗಳೇನಿವೆ ಎಸ್ಪೆಷಲಿ ನೋಡ್ರಿ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಅವನ್ನ ಯಾಕೆ ಕಮ್ಮಿ ಮಾಡ್ತಿದ್ರೆ ಮತ್ತೆ ಅದಕ್ಕಿರುವಂತಹ ಫಂಡ್ಸ್ ಅಥವಾ ಹಣವನ್ನು ಯಾಕೆ ನೀವು ಕಡಿತಗೊಳಿಸುತ್ತಿದ್ದೀರಾ ಅದರಿಂದ ಆಗುವಂತಹ ಡಿಸ್ಅಡ್ವಾಂಟೇಜಸ್ ಏನಂತ ಅವರು ಹೇಳ್ತಾ ಹೋಗ್ತಿದ್ದಾರೆ ಅಂದ್ರೆ ಈ ಒಂದು ಎಡಿಟೋರಿಯಲ್ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟಿತ್ತು ಅದನ್ನ ಎಷ್ಟು ಕಟ್ ಮಾಡಿದ್ದಾರೆ ಯಾವ್ಯಾವ ಅಲ್ಲಿ ಎಷ್ಟು ಜನ ಕಟ್ ಮಾಡಿದ್ದಾರೆ ಮತ್ತೆ ಅದರಿಂದ ಏನೇನು ಅನಾನುಕೂಲಗಳಾಗ್ತಿದೆ ಯಾಕೆ ನೀವೇನಪ್ಪ ಅಂದ್ರೆ ಈ ಫಂಡಿಂಗ್ ಅನ್ನ ನಿಲ್ಲಿಸಿದೀರ ಅಂತ ಅವರು ಕ್ವಶನ್ ಅನ್ನ ಮಾಡ್ತಾ ನೋಡ್ರಿ ಕಳೆದ ಮೂರು ವರ್ಷದಿಂದ ಏನಪ್ಪ ಅಂದ್ರೆ ಐವತ್ತು ಪರ್ಸೆಂಟ್ ಯೋಜನೆಗಳೇನಿವೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆಯಲ್ಲ ಅದನ್ನ ಏನು ಮಾಡಿದಾರೆ ಅಂದ್ರೆ ಕಂಪ್ಲೀಟ್ ಆಗಿ ನಿಲ್ಸಿದ್ದಾರೆ ಅಥವಾ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಅವನ ಡಿಸ್ಕಂಟಿನ್ಯೂ ಮಾಡಿದ್ರೆ ನಿಲ್ಸಿದಾರೆ ಅಥವಾ ಏನಪ್ಪ ಅಂದ್ರೆ ಇನ್ನೊಂದು ಯೋಜನೆಗಳ ಕೆಳಗಡೆ ಸೇರ್ಸಿದ್ದಾರೆ ಮತ್ತೆ ಏನು ಮಾಡಿದಾರೆ ಬೇರೆ ಬೇರೆ ಯೋಜನೆಗಳಿಗೆ ಅವನ್ನ ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಇದ್ರದ್ದೇನು ಇಂಪ್ಯಾಕ್ಟ್ ಇದೆಯಲ್ಲ ಈ ಒಂದು ಸ್ಕೀಮ್ ಅನ್ನು ನಿಲ್ಲಿಸಿರೋದ್ರಿಂದ ಆಗುವಂತ ಇಂಪ್ಯಾಕ್ಟ್ ಏನಿದೆಯಲ್ಲ ಅದು ಬೇರೆ ಬೇರೆ ಮಿನಿಸ್ಟರ್ಗೆ ಬೇರೆ ಬೇರೆ ಅಂತ ಹೇಳ್ತಿದ್ದಾರೆ ಫಸ್ಟ್ ಎಕ್ಸಾಂಪಲ್ ಕೊಡೋದು ಯಾವ್ದು ನೋಡ್ರಿ ಯೂನಿಯನ್ ಮಿನಿಸ್ಟರ್ ಆಫ್ ಉಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಚೈಲ್ಡ್ ಅಂಡ್ ಡೆವಲಪ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಏನಪ್ಪ ಅಂದ್ರೆ ಮುಂಚೆ ಹತ್ತೊಂಬತ್ತು ಸ್ಕೀಮ್ಸ್ ಇದ್ವಿ ಈಗ ಏನಪ್ಪಾ ಅಂದ್ರೆ ಮೂರೇ ಮೂರು ಸ್ಕೀಮ್ ಅವನ್ನ ರಿಪ್ಲೇಸ್ ಮಾಡಿದೆ ಅಂದ್ರೆ ಮೊದ್ಲು ಹತ್ತೊಂಬತ್ತು ಯೋಜನೆಗಳಿತ್ತು ಏನಪ್ಪ ಅಂದ್ರೆ ಕೇವಲ ಮೂರು ಯೋಜನೆಗಳು ಮಾತ್ರ ಈಗ ಉಳಿದುಕೊಂಡಿದೆ ಅಂತ ಹೇಳ್ತಿದ್ದಾರೆ ಫಸ್ಟ್ ಯೋಜನೆ ಯಾವ್ದಪ್ಪ ಅಂದ್ರೆ ಮಿಷನ್ ಶಕ್ತಿ ಉಳಿದುಕೊಂಡಿದೆ ಮಿಷನ್ ವಾತ್ಸಲ್ಯ ಉಳಿದುಕೊಂಡಿದೆ ಮತ್ತೆ ಸಕ್ಷಮ ಅಂಗನವಾಡಿ ಮತ್ತು ಪೋಷನ್ ಟೂ ಪಾಯಿಂಟ್ ಜೀರೋ ಈ ಒಂದು ಯೋಜನೆಗಳು ಮಾತ್ರ ಉಳಿದುಕೊಂಡಿದೆ ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ಮಿಷನ್ ಶಕ್ತಿ ಇದೆಯಲ್ಲ ಇದೇನಪ್ಪ ಅಂದ್ರೆ ಈ ಒಂದು ಯೋಜನೆಯಿಂದ ಹದಿನಾಲ್ಕು ಯೋಜನೆಗಳನ್ನ ಏನಪ್ಪ ಅಂದ್ರೆ ರಿಪ್ಲೇಸ್ ಮಾಡಿದಾರೆ ಅಥವಾ ಈ ಒಂದು ಯೋಜನೆ ಒಳಗೆ ಏನಪ್ಪ ಅಂದ್ರೆ ಹದಿನಾಲ್ಕು ಯೋಜನೆಗಳನ್ನ ಕೂಡ ಕೂಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಬೇಟಿ ಬಚಾವೋ ಮತ್ತೆ ಬೇಟಿ ಪಡಾವೋ ಸ್ಕೀಮ್ ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಬೇಟಿ ಬಚಾವೋ ಮತ್ತೆ ಬೇಟಿ ಪಡಾವೋ ಸ್ಕೀಮ್ ಅನ್ನ ಏನು ಲಾಂಚ್ ಮಾಡಿದ್ರಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಈ ವತ್ಸಲ ಸ್ಕೀಮ್ ಒಳಗಡೆ ಏನ್ ಮಿಷನ್ ಶಕ್ತಿ ಸ್ಕೀಮ್ ಒಳಗೆ ಏನ್ ಅಂದ್ರೆ ಸೇರ್ಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಮತ್ತೆ ಡೈರಿ ಮಿನಿಸ್ಟರ್ ಅಂದ್ರೆ ಈ ಪಶು ಸಂಗೋಪನೆ ಸಚಿವರು ಇರ್ತಾರಲ್ಲ ಇವರು ನೋಡೋದಾದ್ರೆ ಈಗ ಅವರಲ್ಲಿ ಏನಪ್ಪ ಅಂದ್ರೆ ಮೊದಲೇ ಹನ್ನೆರಡು ಯೋಜನೆಗಳಿತ್ತು ಈಗ ಏನಪ್ಪಾ ಅಂದ್ರೆ ಕೇವಲ ಎರಡು ಯೋಜನೆಗಳು ಮಾತ್ರ ಉಳಿದುಕೊಂಡಿದೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಮಿನಿಸ್ಟರ್ ಏನ್ ಅಂದ್ರೆ ಮೂರು ಮತ್ತೆ ಯೋಜನೆಗಳಿತ್ತಲ್ಲ ಅದೇನಪ್ಪಾ ಅಂದ್ರೆ ಈ ಡೈರಿಗೆ ಸಂಬಂಧಪಟ್ಟಿದ್ದು ಎಸ್ಪೆಷಲಿ ನೋಡ್ರಿ ಸಹಕಾರ ಸಂಘಗಳ ಮೂಲಕ ಏನಪ್ಪ ಅಂದ್ರೆ ನ್ಯಾಷನಲ್ ಡೈರಿ ಪ್ಲಾನ್ ಏನು ತಯಾರು ಮಾಡಿದ್ರಲ್ಲ ಎರಡನ್ನ ಅದನ್ನು ಕೂಡ ಏನಪ್ಪಾ ಅಂದ್ರೆ ಈಗ ಕೊನೆಗೊಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ಅಗ್ರಿಕಲ್ಚರ್ ಮಿನಿಸ್ಟರ್ ಮತ್ತೆ ಫಾರ್ಮರ್ ಮಿನಿಸ್ಟರ್ ನೋಡೋದಾದ್ರೆ ಮುಂಚೆ ಏನಪ್ಪಾ ಅಂದ್ರೆ ಇಪ್ಪತ್ತು ಯೋಜನೆಗಳಿತ್ತು ಈಗ ಏನಾಗಿದೆ ಅಂದ್ರೆ ಕೇವಲ ಕೇವಲ ಮೂರು ಯೋಜನೆಗಳು ಉಳ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಯಾವ್ದಪ್ಪ ಅಂದ್ರೆ ಕೃಷಿ ಉನ್ನತಿ ಯೋಜನೆ ಉಳ್ಕೊಂಡಿದೆ ಇಂಟಿಗ್ರೇಟೆಡ್ ಸ್ಕೀಮ್ಸ್ ಆನ್ ಅಗ್ರಿಕಲ್ಚರ್ ಕೋಆಪರೇಟಿವ್ಸ್ ಅಂಡ್ ಇಂಟಿಗ್ರೇಟೆಡ್ ಸ್ಕೀಮ್ ಆನ್ ಅಗ್ರಿಕಲ್ಚರ್ ಕೋಆಪರೇಟಿವ್ಸ್ ಉಳ್ಕೊಂಡಿದೆ ಮತ್ತೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ಉದ್ಕೊಂಡಿದೆ ಅದೇ ತರ ನೋಡ್ರಿ ಆಧಾರ್ ಹೇಳೋ ಪ್ರಕಾರ ಏನಪ್ಪ ಅಂದರೆ ಕೇವಲ ಸ್ವಲ್ಪ ಇನ್ಫಾರ್ಮೇಷನ್ ಮಾತ್ರ ಉಳ್ದುಕೊಂಡಿದೆ ಯಾವುದ್ರ ಮೇಲಪ್ಪ ಅಂದರೆ ಈ ಒಂದು ರಾಷ್ಟ್ರ ವ್ಯಾಪ್ತಿ ಒಂದು ಪ್ರಾಜೆಕ್ಟ್ ಸ್ಥಾಪನೆ ಮಾಡ್ತಿದ್ರು ಅಥವಾ ಯೋಜನೆಯನ್ನ ಹಾಕೊಂಡಿದ್ರು ಯಾವುದ್ರ ಮೇಲೆ ಅಂದರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲೆ ಅಥವಾ ನ್ಯಾಷನಲ್ ಫಾರೆಸ್ಟ್ರಿ ಪಾಲಿಸಿ ಮೇಲೆ ಅದ್ರ ಬಗ್ಗೆ ಏನಪ್ಪ ಅಂದರೆ ನಮಗೆ ತುಂಬಾ ಕಮ್ಮಿ ಮಾಹಿತಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಕೆಲವೊಬ್ರು ಅನ್ಕೋಬಹುದು ಏನಪ್ಪ ಅಂದರೆ ಈ ಗೌರ್ಮೆಂಟ್ ಸ್ಕೀಮ್ಸ್ ಕಡಿಮೆ ಮಾಡೋದ್ರಿಂದ ಕಡಿಮೆ ಮಾಡೋದೇನಪ್ಪ ಅಂದರೆ ಒಂದು ಅಚೀವ್ಮೆಂಟ್ ಅಂತ ಹೇಳಿ ಸೊ ಈಗ ಸ್ಕೀಮ್ಸ್ ಕಡಿಮೆ ಆಗಿದ್ರಿಂದ ನಮಗೆ ಉತ್ತಮ ಆಡಳಿತ ಕೊಡಕ್ಕಾಗತ್ತಾ ಈಗ ಈ ಒಂದು ಉಳಿದಿರೋ ಸ್ಕೀಮ್ಸ್ ಇಂದ ಆತರ ಕ್ವಶನ್ ಅನ್ನ ಮಾಡ್ತಾ ಇದಾರೆ ಜೊತೆಗೆ ನೋಡ್ರಿ ನಾವೀಗ ಏನ್ ಮಾಡ್ತಿದ್ವಿ ಅಂದ್ರೆ ಸ್ಟೇಟ್ ಅಲ್ಲಿ ಏನ್ ಮಾಡ್ತಿದ್ವಿ ಕೇವಲ ಬೇರ್ ಬೋನ್ಸ್ ಅನ್ನ ಮಾತ್ರ ಇಡ್ತಿದ್ವಿ ಅಂದ್ರೆ ಒಬ್ಬ ಮನುಷ್ಯನನ್ನ ತಗೊಂಡಾಗ ಕೇವಲ ಅಸ್ಥಿ ಪಂಜರ ಏನು ಉಳಿದಿದೆಯಲ್ಲ ಆ ತರನಾದಂತ ಪರಿಸ್ಥಿತಿ ನಮ್ಮ ರಾಜ್ಯಗಳಿಗೆ ಒದಗ್ ಬಂದಿದೆ ಅಥವಾ ನಮ್ಮ ದೇಶಕ್ಕೆ ಒದಗ ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯೋಜನೆಗಳು ಯೋಜನೆಗಳೇನಿದೆಯಲ್ಲ ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಚಾಲೆಂಜಸ್ ಇದೆ ಅಥವಾ ಅಲ್ಲಿ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಿದೆ ಅಂತ ಹೇಳ್ತಿದ್ದಾರೆ ಫಸ್ಟ್ ಏನಪ್ಪಾ ಅಂದ್ರೆ ಫಂಡಿಂಗ್ ಕಟ್ಸ್ ಅಂದ್ರೆ ಅವ್ರಿಗೆ ಏನ್ ಹಣವನ್ನ ಕೊಡ್ತಿದ್ರಲ್ಲ ಅದನ್ನು ಕಟ್ ಮಾಡಿದ್ದಾರೆ ಆಮೇಲೆ ನೋಡ್ರಿ ಏನ್ ಮಾಡಿದಾರೆ ಅಂದ್ರೆ ರೀಬರ್ಸ್ಮೆಂಟ್ ಮಾಡಿದ್ದಾರೆ ಮತ್ತೆ ಯುಟಿಲೈಸೇಷನ್ ಫಂಡ್ಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಆ ಉಳಿದಿರುವಂತ ಫಂಡ್ ಅಲ್ಲೇ ಬೇರೆ ಬೇರೆಯವರಿಗೆ ಹಂಚಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಅಥವಾ ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಕೇಂದ್ರ ಸರ್ಕಾರದಿಂದ ಯೋಜನೆಗೆ ಉಳ್ದುಕೊಂಡಿರುವಂತಹ ಎಷ್ಟು ದುಡ್ಡು ಉಳ್ದಿದೆ ಅಂದ್ರೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಉಳಿದುಕೊಂಡಿದೆ ಅಂತ ಹೇಳ್ತಿದ್ದಾರೆ ವಿವಿಧ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಫಂಡ್ ಏನಿದೆ ಅದೆಷ್ಟು ಉಳಿದುಕೊಂಡಿದೆ ಈಗ ಬ್ಯಾಂಕಲ್ಲಿ ಅಂದರೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಉಳ್ದುಕೊಂಡಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಈಗ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ ಅದನ್ನೇನಪ್ಪ ಅಂದ್ರೆ ಯುಟಿಲೈಸ್ ಮಾಡ್ಕೋತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿನ ಯುಟಿಲೈಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಫಾರ್ಮರ್ಸ್ ವೆಲ್ಫೇರ್ ಅಥವಾ ಬೇರೆ ಬೇರೆ ಯೋಜನೆಗಳಿತ್ತಲ್ಲ ಆ ಯೋಜನೆಗಳಿಗೆ ಸರಿಯಾಗಿ ಹಂಚಿಕೆ ಆಗ್ತಿಲ್ಲ ಅದೇನಪ್ಪ ಅಂದ್ರೆ ಈಗೂ ಕೂಡ ಬ್ಯಾಂಕ್ ಅಲ್ಲೇ ಇದೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ನಾವೇನ್ ಮಾಡೋಣ ಒಂದು ಕೇಸ್ ಸ್ಟಡಿ ಮೂಲಕ ತಿಳ್ಕೊಳ್ಳೋಣ ಸೊ ನೋಡ್ರಿ ಎರಡ್ ಸಾವಿರದ ಹದ್ಮೂರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿರ್ವಯ ಫಂಡ್ ಅಂತ ಹೇಳಿ ಒಂದು ಫಂಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಇದ್ರ ಮುಖ್ಯ ಉದ್ದೇಶ ಅಂದ್ರೆ ಈ ಹೆಣ್ಮಕ್ಳಿಗೆ ಏನಪ್ಪಾ ಅಂದ್ರೆ ಪಬ್ಲಿಕ್ ಸ್ಪೇಸಸ್ ಮತ್ತೆ ಪಬ್ಲಿಕ್ ಸೇಫ್ಟಿ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಸಂರಕ್ಷಣೆ ಕೊಡೋದು ಇದ್ರ ಮುಖ್ಯ ಉದ್ದೇಶ ಆಗಿತ್ತು ಜೊತೆಗೆ ನೋಡ್ರಿ ಆ ಹೆಣ್ಮಕ್ಳನ್ನ ಏನ್ ಮಾಡೋದಪ್ಪ ಅಂದ್ರೆ ಎಕನಾಮಿಕಲಿ ಮತ್ತೆ ಸೋಷಿಯಲ್ ಆಕ್ಟಿವಿಟೀಸ್ ಒಳಗೆ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರ ಪಾರ್ಟಿಸಿಪೇಷನ್ ಅಥವಾ ಅವರ ಭಾಗವಹಿಸಿಕೆ ಜಾಸ್ತಿಯಾಗಿ ಆರ್ಥಿಕ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಅವರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂರಕ್ಷಣೆನ ಕೊಡೋದು ಅಥವಾ ರಕ್ಷಣೆ ಕೊಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ನೋಡ್ರಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನಾರು ಏನಪ್ಪ ಅಂದ್ರೆ ಪ್ರತಿ ವರ್ಷ ಈ ಒಂದು ಯೋಜನೆಗೋಸ್ಕರ ಏನಪ್ಪ ಅಂದ್ರೆ ಸಾವಿರ ಕೋಟಿ ಫಂಡ್ ಕೊಡ್ತಾರೆ ಪ್ರತಿ ವರ್ಷದಂತೆ ಸಾವಿರ ಕೋಟಿ ಅಂದ್ರೆ ಮೂರು ಸಾವಿರ ಕೋಟಿ ಆಗುತ್ತೆ ಆಮೇಲೆ ಇದೇನ್ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಇನ್ನೂವರೆಗೂ ಸ್ಪೆಂಡನ್ನು ಮಾಡಿಲ್ಲ ಅಂದ್ರೆ ಇದನ್ನ ಖರ್ಚೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಪ್ರಕಾರ ಏನಪ್ಪ ಅಂದ್ರೆ ಆರ್ ಸಾವಿರದ ಎರಡ್ನೂರ ಹದಿನಾಲ್ಕು ಕೋಟಿ ಏನಪ್ಪ ಅಂದ್ರೆ ಈ ಯೋಜನೆಗೆ ದುಡ್ಡನ್ನ ಕೊಟ್ಟಿದ್ದಾರೆ ಅಥವಾ ಅಲೋಕೇಟ್ ಅನ್ನ ಮಾಡಿದ್ದಾರೆ ಈ ಒಂದು ಯೋಜನೆಗೆ ಏನಪ್ಪ ಅಂದ್ರೆ ಹಣವನ್ನ ಕೊಟ್ಟಿದ್ದಾರೆ ಅದರೊಳಗೆ ಏನಪ್ಪಾ ಅಂದ್ರೆ ನಾಲ್ಕು ಸಾವಿರದ ಒಂದೂರ ಮೂವತ್ತೆಂಟು ಕೋಟಿನ ಏನಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಕೊಟ್ಟಿದ್ದಾರೆ ಅದರೊಳಗೆ ಕೇವಲ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಕೋಟಿನ ಮಾತ್ರ ಏನಪ್ಪಾ ಅಂದ್ರೆ ಬಳಸಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದ್ರಲ್ಲಿ ನೋಡ್ರಿ ಆರ್ನೂರ ಅರವತ್ತು ಕೋಟಿ ರೂಪಾಯಿನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ವುಮನ್ ಮತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಕೊಟ್ರೆ ಅವರು ಕೇವಲ ಏನಪ್ಪ ಅಂದ್ರೆ ನೂರ ಎಂಬತ್ತು ಕೋಟಿನ ಮಾತ್ರ ಬಳಸಿಕೊಂಡಿದ್ದಾರೆ ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರೊತ್ತಿಗೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಷ್ಟೆಲ್ಲ ಫಂಡ್ ಇದ್ದರೂ ಸಹ ಏನಪ್ಪಾ ಅಂದ್ರೆ ಅದನ್ನ ಉಪಯೋಗ ಮಾಡ್ತಾ ಇಲ್ಲ ಅದ್ರ ಬಳಕೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಈ ಬಳಕೆ ಆಗ್ತಿದ್ರು ಸಹ ಏನಪ್ಪಾ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಮಹಿಳೆಯರ ಪರವಾಗಿದ್ದಂತ ಯೋಜನೆಗಳನ್ನ ಏನ್ ಮಾಡಿದಾರೆ ಅಂದ್ರೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಮಹಿಳೆಯರು ಅಥವಾ ಮಹಿಳೆಯರೇನಿದಾರಲ್ಲ ಅವ್ರೇನಪ್ಪ ಅಂದ್ರೆ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ಈಗೂ ಕೂಡ ಏನಪ್ಪ ಅಂದ್ರೆ ಅವರ ಜೀವಕ್ಕೆ ತುಂಬಾ ಅಪಾಯ ಇದೆ ಅಂತ ಹೇಳ್ತಾ ಇದಾರೆ ಅವರಿಗೂ ಕೂಡ ಏನಪ್ಪ ಅಂದ್ರೆ ಆ ರಿಸ್ಕ್ ಅನ್ನ ಫೇಸ್ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಯೋಜನೆಗಳೇನೇನು ಕಟ್ ಮಾಡ್ತಿದಾರಲ್ಲ ಇದ್ರಲ್ಲಿ ಏನಪ್ಪ ಅಂದ್ರೆ ರೈತರು ಸಹ ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ರಸಗೊಬ್ಬರದ ಸಬ್ಸಿಡಿ ಏನ್ ಕೊಡ್ತಿದ್ರಲ್ಲ ಅದೇನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಬರ್ತಿದೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ಎಷ್ಟು ಕೋಟಿ ಸ್ಪೆಂಡ್ ಮಾಡಿದಾರೆ ಅಥವಾ ಎಷ್ಟು ಕೋಟಿ ಖರ್ಚು ಮಾಡಿದ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂದು ಕೋಟಿ ಇಪ್ಪತ್ತೆ ಏನಪ್ಪ ಅಂದ್ರೆ ಸ್ಪೆಂಡ್ ಮಾಡಿದಾರೆ ಯಾವ್ದಂದ್ರೆ ರಸಗೊಬ್ಬರದ ಸಬ್ಸಿಡಿ ಕೊಡಕ್ಕೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನಪ್ಪಾ ಅಂದ್ರೆ ಬಜೆಟ್ ಅಲೋಕೇಶನ್ ಎಸ್ಟ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಎಪ್ಪತ್ತೊಂಬತ್ತು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಕೋಟಿನ ಮಾಡ್ತಾರೆ ಅದಾದ್ಮೇಲೆ ನೋಡ್ರಿ ಕೋವಿಡ್ ನೈನ್ಟೀನ್ ಮತ್ತೆ ಎಲ್ಲ ರಿವೈಸ್ ಮಾಡಿದಾಗ ಅದಕ್ಕೆ ಅಲೋಕೇಶನ್ ಏನ್ ಮಾಡ್ತಾರಂದ್ರೆ ಜಾಸ್ತಿ ಮಾಡ್ತಾರೆ ಒಂದು ಲಕ್ಷದ ನಲ್ವತ್ ಸಾವಿರದ ಒನ್ನೂರ ಇಪ್ಪತ್ತ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಅಂದ್ರೆ ಮುಂಚೆ ಎಪ್ಪತ್ತೊಂಬತ್ತು ಸಾವಿರದ ಐದನೂರ ಇಪ್ಪತ್ತೊಂಬತ್ತು ಕೋಟಿ ಇದ್ದಿದ್ದು ಈ ಪ್ಯಾಂಡಮಿಕ್ ಇಂದ ಮತ್ತೆ ಬೇರೆ ಬೇರೆ ಜಿಯೋ ಅಥವಾ ಜಾಗತಿಕ ರಾಜಕೀಯ ಕಾರಣಗಳಿಂದ ಏನಪ್ಪ ಅಂದ್ರೆ ಅದನ್ನ ಒಂದು ಲಕ್ಷದ ನಲವತ್ ಸಾವಿರದ ಒಂದೂರ ಇಪ್ಪತ್ತೆರಡು ಕೋಟಿನ ಮಾಡ್ತಾರೆ ಈಗ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಬಜೆಟ್ ಅಲೋಕೇಷನ್ಸ್ ಇದಕ್ಕೆ ಎಷ್ಟು ಮಾಡಿದ್ರಂದ್ರೆ ಒಂದು ಲಕ್ಷದ ಐದು ಸಾವಿರದ ಎರಡು ಕೋಟಿ ರೂಪಾಯಿನ ಮಾಡಿದ್ದಾರೆ ಇದು ಕೂಡ ಏನಪ್ಪಾ ಅಂದ್ರೆ ಪಿ ಕೆ ಫರ್ಟಿಲೈಸರ್ಸ್ ಅಥವಾ ಪಿ ಕೆ ಗೊಬ್ಬರಕ್ಕೆ ಇಲ್ಲಿ ಎನ್ ಅಂದ್ರೆ ನೈಟ್ರೋಜನ್ ಪಿ ಅಂದ್ರೆ ಫಾಸ್ಫರಸ್ ಕೆ ಅಂದ್ರೆ ಪೊಟ್ಯಾಶಿಯಂ ಗೊಬ್ಬರಗಳೇನಿದೆಯಲ್ಲ ಅದಕ್ಕೋಸ್ಕರ ನೋಡ್ರಿ ಕೇವಲ ಒಂದು ಲಕ್ಷದ ಐದ್ ಸಾವಿರದ ಎರಡು ನೂರ ಇಪ್ಪತ್ತೆರಡು ಕೋಟಿನ ಮಾತ್ರ ಕೊಟ್ಟಿದ್ದಾರೆ ಅದೇ ಹೋದ ವರ್ಷ ಎಷ್ಟಿದ ಖರ್ಚು ಮಾಡಿದಾರಪ್ಪ ಅಂದ್ರೆ ಒಂದು ಲಕ್ಷದ ನಲವತ್ ಸಾವಿರದ ನೂರ ಇಪ್ಪತ್ತೆರಡು ಖರ್ಚು ಮಾಡಿದ್ದಾರೆ ಇದೇನಪ್ಪ ಅಂದ್ರೆ ಹೋದ ವರ್ಷದ ಬಜೆಟ್ಗೆ ಕಂಪಾರಿಸನ್ ಮಾಡಿದ್ರೆ ಅಥವಾ ಖರ್ಚಿಗೆ ಕಂಪಾರಿಸನ್ ಮಾಡಿದ್ರೆ ಮೂವತ್ತೈದು ಪರ್ಸೆಂಟ್ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ತರದ ಬಜೆಟ್ ಅನ್ನ ಕಟ್ ಮಾಡೋದು ಅಥವಾ ಈ ತರದ ಏನಪ್ಪ ಅಂದ್ರೆ ಫಂಡ್ ಅನ್ನ ಕೊಡದೇ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಫರ್ಟಿಲೈಸರ್ಸ್ ಫೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮೊದಲನೇ ನೋಡ್ರಿ ಏನಾಗಿದೆ ಅಂದ್ರೆ ಈಗ ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಿರೋದ್ರಿಂದ ಈ ರಸಗೊಬ್ಬರದ ಏನು ಬೆಲೆ ಇದೆ ಅಲ್ಲ ಅದು ಜಾಸ್ತಿ ಆಗಿದೆ ಅದರಲ್ಲಿ ನೀವು ಏನಪ್ಪಾ ಅಂದ್ರೆ ಇಷ್ಟು ಬಜೆಟ್ ಅನ್ನ ಕಟ್ ಮಾಡಿದ್ರೆ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಬಜೆಟ್ ಏನ್ ಕೊಡ್ತಿರಲ್ಲ ಅದನ್ನ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಈ ರಸಗೊಬ್ಬರದ ಏನಪ್ಪ ಅಂದ್ರೆ ಪ್ರೈಸಸ್ ಜಾಸ್ತಿ ಆಗುತ್ತೆ ಅದರಿಂದ ಏನಪ್ಪ ಅಂದ್ರೆ ಫರ್ಟಿಲೈಸರ್ ಶಾರ್ಟೇಜ್ ಆಗುತ್ತೆ ಅಂದ್ರೆ ರಸಗೊಬ್ಬರಗಳೇನಪ್ಪ ಅಂದ್ರೆ ಸಪ್ಲೈ ಆಗದೇ ಇರಬಹುದು ಅದರ ಸಪ್ಲೈ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗುತ್ತೆ ಇದರಿಂದ ಏನಪ್ಪ ಅಂದ್ರೆ ರೈತರಿಗೆ ನಷ್ಟ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪ ಅಂದ್ರೆ ನೀವೇನಾದ್ರೂ ಇನ್ನು ರೈತರದ ಏನಪ್ಪ ಅಂದ್ರೆ ಅಭಿವೃದ್ಧಿನ ಮಾಡ್ಬೇಕಿದ್ರೆ ಅಥವಾ ಫಾರ್ಮರ್ಸ್ ಇನ್ಕಮ್ ಅನ್ನ ಡಬಲ್ ಮಾಡ್ಬೇಕಿದ್ರೆ ರೈತರ ಆದಾಯವನ್ನ ದ್ವಿಗುಣ ಮಾಡ್ಬೇಕಿದ್ರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನೀವು ಈ ರಸಗೊಬ್ಬರದ ಏನ್ ಕೊಡ್ತಿದ್ರಲ್ಲ ಅದನ್ನ ಇನ್ನೂ ಜಾಸ್ತಿ ಮಾಡಿರಿ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ನಾವೇನ್ ಮಾಡಣ ಅಂದ್ರೆ ಉದ್ಯೋಗಗಳ ಯೋಜನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇದೇನಪ್ಪ ಅಂದ್ರೆ ಈಗ ಹಳ್ಳಿಯಲ್ಲಿರುವಂತ ಬಡವರು ಯಾರು ಅಲ್ಲಿ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಇದೇ ತರ ಅಂತ ಒಂದು ಕತೆ ಇದೆ ಅಂತ ಹೇಳ್ತಿದ್ದಾರೆ ಯಾವ ತರನಾಗಿ ರೈತರಿಗೆ ಬಜೆಟ್ ಅನ್ನ ಕಡಿಮೆ ಮಾಡಿದ್ರಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಹಳ್ಳಿಯ ಬಡವರಿಗೂ ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೋಡ್ರಿ ಎಂ ಜಿ ನರೇಗಾ ಅಥವಾ ಮಹಾತ್ಮಾ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಹಳ್ಳಿಯಲ್ಲಿರುವಂತ ಎಷ್ಟೋ ಜನರಿಗೆ ಏನಪ್ಪ ಅಂದ್ರೆ ಒಂದು ಉದ್ಯೋಗವನ್ನ ಕೊಡುತ್ತೆ ಮಾಡಿದರಪ್ಪ ಅಂದ್ರೆ ಫಂಡ್ ಏನ್ ಅಲೋಕೇಟ್ ಮಾಡಿದಾರಲ್ಲ ಅದನ್ನೇ ಪರ್ಸೆಂಟ್ ಕಮ್ಮಿ ಮಾಡಿದಾರೆ ಅಂತ ಹೇಳಿದ್ದಾರೆ ಹೋದ ವರ್ಷ ಎಷ್ಟು ಸ್ಪೆಂಡ್ ಮಾಡಿದಾರಲ್ಲ ಅದ್ರದ್ದು ಏನಪ್ಪಾಟ್ ಮಾತ್ರ ಅಲೋಕೇಟ್ ಮಾಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದಕ್ಕೋಸ್ಕರ ಈ ವರ್ಷ ಎಷ್ಟು ಬಜೆಟ್ ಅನ್ನ ಅಲೋಕೇಟ್ ಮಾಡಿದಾರೆ ಕೊಟ್ಟಿದ್ದಾರೆ ಅದೇ ಎರಡ್ ಸಾವಿರದ ಫೈನಾನ್ಷಿಯಲ್ ಇಯರ್ ಇದಕ್ಕೆ ಎಷ್ಟು ಖರ್ಚು ಮಾಡಿದಾರೆ ಅಂದ್ರೆ ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಎಕನಾಮಿಕ್ ಸರ್ವೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಆರ್ಥಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಏನ್ ಹೇಳ್ತಂದ್ರೆ ಈ ನರೇಗಾ ಯೋಜನೆ ಏನಿದೆ ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಈಗೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಅವರು ಹೇಳ್ತಿದ್ದಾರೆ ನಾವು ಕೋವಿಡ್ ನೈನ್ಟೀನ್ ಟೈಮ್ ಅಥವಾ ಅದಕ್ಕಿಂತ ಮುಂಚೆ ತಗೊಂಡಾಗ ಪ್ಯಾಂಡಮಿಕ್ ಕಿಂತ ಮುಂಚೆ ತಗೊಂಡಾಗ ಏನಪ್ಪ ಅಂದ್ರೆ ಈ ನರೇಗಾದಲ್ಲಿ ಉದ್ಯೋಗ ಏನ್ ಕೊಡ್ತಾರಲ್ಲ ಅದಕ್ಕೇನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಈಗೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಸರ್ಕಾರದವ್ರು ಏನ್ ಅಂದ್ರೆ ನರೇಗಾ ಅಥವಾ ಎಂ ಜಿ ನರೇಗಾಕ್ ಏನ್ ಫಂಡ್ ಕೊಡ್ಬೇಕಲ್ಲ ಅದನ್ನ ಏನ್ ಅಂದ್ರೆ ಕಮ್ಮಿ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಅದನ್ನ ಏನ್ ಮಾಡಿದಾರ ಅಂದ್ರೆ ಡಿಲೇ ಮಾಡಿದ್ದಾರೆ ಅಂದ್ರೆ ಅದನ್ನ ತಡ ಮಾಡಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಜನರಿಗೆ ಏನು ಈ ಒಂದು ಯೋಜನೆ ಮೇಲೆ ನಂಬಿಕೆ ಇತ್ತು ಮತ್ತೆ ಏನು ಏನಪ್ಪ ಅಂದ್ರೆ ಯೋಜನೆ ಮೇಲೆ ಏನ್ ಕಾನ್ಫಿಡೆನ್ಸ್ ಇತ್ತಲ್ಲ ಆ ಕಾನ್ಫಿಡೆನ್ಸ್ ಏನಪ್ಪ ಅಂದ್ರೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಅದೇ ತರನಾಗಿ ಇನ್ನೊಂದು ಯೋಜನೆ ಲಾಂಚ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾವ್ದಪ್ಪಾ ಅಂದ್ರೆ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ ಅಂತ ಹೇಳಿ ಇದೇನಪ್ಪಾ ಅಂದ್ರೆ ನೂರ ಇಪ್ಪತ್ತೈದು ದಿನದವರೆಗೂ ಏನಪ್ಪ ಅಂದ್ರೆ ರೋಜ್ಗಾರ್ ಅಥವಾ ಉದ್ಯೋಗವನ್ನ ಕೊಡುತ್ತೆ ಸೊ ಇಲ್ಲಿ ಏನಾಗತ್ ನೋಡ್ರಿ ಈ ರೋಜ್ಗಾರ್ ಅಥವಾ ಅಭಿಯಾನ ಏನ್ ಕೊಡ್ತಿರತ್ತಲ್ಲ ಇದೇನಪ್ಪ ಅಂದ್ರೆ ಇಮಿಡಿಯೇಟ್ ಎಂಪ್ಲಾಯ್ಮೆಂಟ್ ಅಂದ್ರೆ ತರಂತೂ ಏನ್ ಮಾಡತ್ ಅಂದ್ರೆ ನಿಮಗೆ ಉದ್ಯೋಗವನ್ನ ಕೊಡುತ್ತೆ ಜೊತೆಗೆ ನೋಡ್ರಿ ಇದ್ರಿಂದ ಏನಪ್ಪ ಅಂದ್ರೆ ಅಲ್ಲಿರುವಂತ ಜನರ ಅಪರ್ಚುನಿಟೀಸ್ ಅಥವಾ ಅಲ್ಲಿ ಜನರ ಬದುಕುವಂತ ಜೀವನ ನಡೆಸುವಂತ ಏನಪ್ಪ ಅಂದ್ರೆ ಅವಕಾಶಗಳು ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಹಳ್ಳಿಯಲ್ಲಿ ಬಡವರು ಇರ್ತಾರೆ ಅಂತ ಹೇಳ್ತಿರ್ತಾರೆ ಇದಕ್ಕೋಸ್ಕರ ನೋಡ್ರಿ ಅವ್ರು ಎಷ್ಟು ಉದ್ಯೋಗಗಳ ಡೇಸ್ ಆಗುತ್ತೆ ಅಂತ ಹೇಳಿದ್ರ ಅಂದ್ರೆ ಐವತ್ತು ಪಾಯಿಂಟ್ ಏಳು ಎಂಟು ಏನಪ್ಪ ಅಂದ್ರೆ ಪರ್ಸನ್ ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಐವತ್ತು ಪಾಯಿಂಟ್ ಏಳು ಎಂಟು ಉದ್ಯೋಗ ಕೋಟಿ ಉದ್ಯೋಗಗಳ ದಿನ ಆಗೈತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಜೆಟ್ ಅನ್ನ ಇಟ್ಟಿದ್ರಪ್ಪ ಅಂದ್ರೆ ಐವತ್ತು ಸಾವಿರ ಕೋಟಿ ಇಟ್ಟಿದ್ರು ಬಟ್ ಈಗ ಅದಕ್ಕೆ ಎಷ್ಟು ಕೊಟ್ಟಿದ್ರಂದ್ರೆ ಕೇವಲ ಇಪ್ಪತ್ ಮೂವತ್ತು ಒಂಬತ್ ಸಾವಿರದ ಎರಡ್ನೂರ ಮೂವತ್ ಎರಡ್ನೂರ ತೊಂಬತ್ ಮೂರು ಕೋಟಿಯನ್ನ ಮಾತ್ರ ಕೊಟ್ಟಿದ್ದಾರೆ ಸೊ ನೋಡ್ರಿ ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಕೋಟಿ ಅನ್ನು ಮಾತ್ರ ಕೊಟ್ಟಿದ್ದಾರೆ ಬಟ್ ಅದು ಎಕ್ಸ್ಪೆಕ್ಟೆಡ್ ಎಷ್ಟಿದೆ ಐವತ್ತು ಸಾವಿರ ಕೋಟಿವರೆಗೂ ಇದೆ ಅಂದ್ರೆ ಇನ್ನು ಕೂಡ ಏನಪ್ಪ ಅಂದ್ರೆ ಹನ್ನೊಂದರಿಂದ ಹತ್ತರಿಂದ ಹನ್ನೊಂದು ಸಾವಿರ ಕೋಟಿ ಕೊಡ್ಬೇಕಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಒಂದು ಯೋಜನೆಗಳು ಏನಿದವಲ್ಲ ಇವೇನಪ್ಪ ಅಂದ್ರೆ ಈ ಎರಡೂ ಯೋಜನೆಗಳಲ್ಲಿ ಏನಪ್ಪಾ ಅಂದ್ರೆ ಉಳಿದ ಹದಿನೈದು ಯೋಜನೆಗಳನ್ನ ಒಳಗೊಂಡಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಮ್ಮ ದೇಶದಲ್ಲಿ ನೋಡ್ರಿ ಈಗೂ ಕೂಡ ಏನಪ್ಪ ಅಂದ್ರೆ ಅರವತ್ತರಿಂದ ನೂರು ಮಿಲಿಯನ್ ಅಂದ್ರೆ ಆರಿಂದ ಹತ್ತು ಕೋಟಿ ಏನಪ್ಪ ಅಂದ್ರೆ ಈಗೂ ಏನಪ್ಪ ಅಂದ್ರೆ ಮೈಗ್ರೆಂಟ್ ವರ್ಕರ್ಸ್ ಇದಾರೆ ಮೈಗ್ರೆಂಟ್ ಅಂದ್ರೆ ಅಲೆಮಾರಿಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ ಏನಪ್ಪ ಅಂದ್ರೆ ಜೀವನವನ್ನ ನಡೆಸ್ತಾರಲ್ಲ ಆ ಒಂದು ಏನಪ್ಪ ಅಂದ್ರೆ ಕೆಲಸಗಾರ್ ಇದಾರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇನ್ಫಾರ್ಮಲ್ ಜಾಬ್ಸ್ ಅನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಅಲ್ಲಿ ಕೆಲಸ ಮಾಡಬಹುದು ಅಥವಾ ಮೆಸಲ್ ಕೆಲಸ ಮಾಡಬಹುದು ಟೀ ಶಾಪ್ ಅಲ್ಲಿ ಕೆಲಸ ಮಾಡಬಹುದು ಈ ತರನಾಗ ಏನಪ್ಪ ಅಂದ್ರೆ ಅವರು ಇನ್ಫಾರ್ಮಲ್ ಜಾಬ್ಸ್ ಅನ್ನ ಮಾಡ್ತಾರೆ ಹಾಗಾಗಿ ಅವರಿಗೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಇನ್ನೂ ಕೂಡ ಯೋಜನೆಗಳನ್ನ ಜಾಸ್ತಿ ಮಾಡಬೇಕು ಕಟ್ ಮಾಡಬಾರ್ದು ಅಂತ ಅವರು ಹೇಳ್ತಿದ್ದಾರೆ ಈಗ ನೋಡ್ರಿ ನಾವು ಆರೋಗ್ಯದ ಸೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ ಆರೋಗ್ಯದ ಸೆಕ್ಟರ್ಸ್ ಅಲ್ಲಿ ಹೆಲ್ತ್ ಕೇರ್ ವರ್ಕರ್ಸ್ ಯಾರು ಬರ್ತಾರಪ್ಪ ಅಂದ್ರೆ ಫಸ್ಟ್ ಆಶಾ ಕಾರ್ಯಕರ್ತರು ಅದು ಎಸ್ಪೆಷಲಿ ನೋಡ್ರಿ ಆಶಾ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಆಶಾ ಕಾರ್ಯಕರ್ತರು ಅಂತ ಕರಿತೀವಲ್ಲ ಏನಪ್ಪ ಅಂದ್ರೆ ಯಾವುದೇ ಊರಲ್ಲಿ ಏನಾದರೂ ಆದ್ರೆ ಇವರಿಗೆ ಫಸ್ಟ್ ರೆಸ್ಪಾನ್ಸ್ ಬರುತ್ತೆ ಇನ್ ಕೇಸ್ ನೋಡ್ರಿ ಒಂದ್ ಹಳ್ಳಿಲಿ ಏನಾದರೂ ಆಕ್ಸಿಡೆಂಟ್ ಆಗಲಿ ಅಥವಾ ಯಾರೋ ಒಂದು ಏನಪ್ಪ ಅಂದ್ರೆ ರೋಗಕ್ಕೆ ತುಕ್ತಾದ್ರೂ ಫಸ್ಟ್ ಅದಕ್ಕೆ ಮಾಹಿತಿ ಬರೋದು ಯಾರಿಗಪ್ಪ ಅಂದ್ರೆ ಆಶಾ ಕಾರ್ಯಕರ್ತರಿಗೆ ಅಂತ ಹೇಳ್ತಿದ್ದಾರೆ ಅಂತ ಕಾರ್ಯಕರ್ತರಿಗೆ ಈಗ ಏನಂದ್ರೆ ಸಂಬಳವನ್ನ ಕೊಟ್ಟಿಲ್ಲ ಅದು ಕೂಡ ಏನಪ್ಪ ಅಂದ್ರೆ ಕಳೆದ ಆರು ತಿಂಗಳಿಂದ ನೀವು ಅವರಿಗೆ ಸಂಬಳವನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇವರೇನು ಕೆಲಸಗಳಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ರೆಗ್ಯುಲರೈಜೇಷನ್ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕು ಯಾವುದೇ ತರ ಅಂತ ಡಿಸ್ಟ್ರಬ್ಯೂಷನ್ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಏನಿರುತ್ತೆ ಆ ಇರ್ಬೇಕಂತ ಏನ್ ಹೇಳ್ತಿದ್ರಲ್ಲ ಅದು ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಒಂದು ಸ್ಟ್ರಗಲ್ ಆಗಿ ಉಳಿದಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲೇನು ಆದಾಯ ಇದೆ ಅಥವಾ ಇವ್ರಿಗೇನು ನೀವು ವೇಜಸ್ ಅನ್ನ ಕೊಡ್ತೀರಾ ಹಣ ವೇಜಸ್ ಅಂದ್ರೆ ಅವ್ರಿಗೆ ನೀವು ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ ಪೇಮೆಂಟ್ ಅನ್ನ ಕೊಡ್ತಿರಲ್ಲ ಅದೇನಪ್ಪಾಂದ್ರೆ ತುಂಬಾ ಮಿನಿಮಮ್ ಲೆವೆಲ್ ಇದೆ ಅಂದ್ರೆ ತುಂಬಾ ಕೆಳ ಹಂತದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಈ ಒಂದು ಬಜೆಟ್ ಏನ್ ಏನ್ ಖಂಡಿತ ಮಾಡ್ತಿದ್ರಲ್ಲ ಇನ್ನೊಂದು ಉದಾಹರಣೆ ಯಾವ್ದು ಕೊಡ್ಬೋದಪ್ಪ ಅಂದ್ರೆ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ ಏನಿದೆಯಲ್ಲ ಅದನ್ನೇ ನೀವೇನಪ್ಪ ಅಂದ್ರೆ ಇಗ್ನೋರ್ ಮಾಡಿದ್ರ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಏನ್ ಅಂದ್ರೆ ಈಗ ನೀವೇನ್ ಫಂಡ್ ಮಾಡ್ತೀರಲ್ಲ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಹಣವನ್ನು ಯಾವ್ದು ಅಂದ್ರೆ ವೈಲ್ಡ್ ಲೈಫ್ ಹ್ಯಾಬಿಟೈಟ್ ಡೆವಲಪ್ಮೆಂಟ್ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವೈರೋಮೆಂಟ್ ಅಂದ್ರೆ ಈ ಎನ್ವೈರಮೆಂಟ್ ಮಿನಿಸ್ಟ್ರಿ ಕೆಳಗಡೆ ಏನಪ್ಪ ಅಂದ್ರೆ ಈ ವೈಲ್ಡ್ ಲೈಫ್ ಹ್ಯಾಬಿಟೈಟ್ ಡೆವಲಪ್ಮೆಂಟ್ ಅಂದ್ರೆ ಕಾಡುಗಳಲ್ಲಿ ಏನಪ್ಪಾ ಅಂದ್ರೆ ಹ್ಯಾಬಿಟ್ಯಾಟ್ ಅನ್ನ ಏನ್ ನೀವು ಅಭಿವೃದ್ಧಿ ಪಡಿಸಿಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ನೀವು ಫಂಡ್ ಅನ್ನ ಕಮ್ಮಿ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹದ್ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದಕ್ಕೆ ಎಷ್ಟು ಕೊಟ್ಟಿದ್ರಪ್ಪ ಅಂದ್ರೆ ಈ ಯೋಜನೆಗೆ ನೂರ ಐದು ಕೋಟಿಯನ್ನ ಕೊಟ್ಟಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಕೋಟಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಎಂಬತ್ತೇಳು ಪಾಯಿಂಟ್ ಆರು ಕೋಟಿಯನ್ನ ಕೊಟ್ಟಿದ್ದಾರೆ ಅದೇ ತರನ ನೋಡ್ರಿ ಟೈಗರ್ ಪ್ರಾಜೆಕ್ಟ್ ಏನಿದೆಯಲ್ಲ ಅದಕ್ಕೆ ನೀವೇನ್ ಮಾಡಿದ್ರ ಅಂದ್ರೆ ಬಜೆಟ್ ಫಂಡ್ ಕೂಡ ಕಡಿಮೆ ಮಾಡಿದ್ರೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದಕ್ಕೆ ನೀವು ಮುನ್ನೂರ ಇಪ್ಪತ್ಮೂರು ಕೋಟಿ ಕೊಟ್ಟಿದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಏನಪ್ಪ ಅಂದ್ರೆ ನೂರ ತೊಂಬತ್ನಾಲ್ಕು ಪಾಯಿಂಟ್ ಐದು ಕೋಟಿಯನ್ನು ಮಾತ್ರ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ನೀವು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಗೆ ಏನು ನಿಬಂಧನೆಗಳನ್ನು ಹೊಂದ್ಕೊಂಡಿದ್ದೀರಲ್ಲ ಆ ನಿಬಂಧನೆಗಳನ್ನು ನೀವೇನಪ್ಪ ಅಂದ್ರೆ ಅನುಗುಣಿಸಬೇಕಾದ್ರೆ ಅಥವಾ ಅದನ್ನ ಜಾರಿಗೊಳಿಸ್ಬೇಕಾದ್ರೆ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಫಂಡ್ ಅನ್ನ ಮಾಡ್ಬೇಕಾಗತ್ತೆ ಅಥವಾ ಅದಕ್ಕೆ ನೀವೇನಪ್ಪ ಅಂದ್ರೆ ಹಣವನ್ನ ಕೊಡಬೇಕಾಗತ್ತೆ ಬಟ್ ನೀವೇನ್ ಮಾಡ್ತಿದ್ರ ಅಂದ್ರೆ ಇಲ್ಲಿ ಫಂಡ್ ಕಟ್ ಅನ್ನ ಮಾಡ್ತಿದ್ರ ಹಾಗಾಗಿ ಈ ಹವಾಮಾನ ಬದಲಾವಣೆಗೆ ನಿಮ್ಮ ನಿಬಂಧನೆ ಗೇಡ ಏನಿದೆಯಲ್ಲ ಅದನ್ನ ಯಾವ ತರನಾಗಿ ಜಾರಿಗೆ ತರ್ತೀರಿ ಅಂತ ಅವರು ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ ಸೊ ನೋಡ್ರಿ ಇಲ್ಲಿ ಯಾವತಾರ ಏನ್ ಹೇಳ್ತಿದ್ರ ಅಂದ್ರೆ ಈಗೇನ್ ನೀವು ಫಂಡ್ ಅನ್ನ ಕಟ್ ಮಾಡ್ತಿದ್ರ ಅಥವಾ ಸ್ಕೀಮ್ಸ್ ಅನ್ನ ಕಟ್ ಮಾಡ್ತಿದ್ರಲ್ಲ ಅದ್ರ ಬದಲಿಗೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಅದನ್ನ ಜಾಸ್ತಿ ಮಾಡ್ಬೇಕು ಸರ್ಕಾರದವರು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಜಿ ಎಸ್ ಟಿ ತಂದ್ಮೇಲೆ ಅಥವಾ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ರಿಫಾರ್ಮ್ ಅನ್ನ ತಂದ್ಮೇಲೆ ಏನಪ್ಪಾ ಅಂದ್ರೆ ಈ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಸಂಬಂಧಗಳೇನಿದೆ ಅಲ್ಲ ಅದೇನಪ್ಪ ಅಂದ್ರೆ ತುಂಬಾ ಅಂತ ಹೇಳಿದ್ದಾರೆ ಜೊತೆಗೆ ಆರ್ಟಿಕಲ್ ಫೈರ್ ಪವರ್ ಅಥವಾ ಫಿಸಿಕಲ್ ಫೈರ್ ಪವರ್ ಈಗ ಯಾರ ಕಡೆ ಜಾಸ್ತಿ ಇದೆ ಅಂದ್ರೆ ಕೇಂದ್ರ ಸರ್ಕಾರದ ಕಡೆ ಇದೆ ಅಂತ ಹೇಳ್ತಿದ್ದಾರೆ ಆರ್ಥಿಕವಾಗಿ ಯಾರು ತುಂಬಾ ಸಬಲವಾಗಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದವರು ಸಬಲವಾಗಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ನಮ್ಮ ಪಬ್ಲಿಕ್ ಸರ್ವಿಸ್ ಅಲ್ಲಿ ನೋಡ್ರಿ ನಮ್ಗೆ ಏನ್ ಜಾಸ್ತಿ ಬೇಕಂದ್ರೆ ನಮಗೆ ಪಬ್ಲಿಕ್ ಸರ್ವಿಸ್ ಅಲ್ಲಿ ಡಾಕ್ಟರ್ಸ್ ಟೀಚರ್ಸ್ ಇಂಜಿನಿಯರ್ಸ್ ಮತ್ತೆ ಇವರು ಜಾಸ್ತಿ ಬೇಕು ಬಟ್ ಏನಪ್ಪ ಅಂದ್ರೆ ಡಾಟಾ ಎಂಟ್ರಿ ಕ್ಲರ್ಕ್ಸ್ ಇದಾರಲ್ಲ ಅವ್ರು ತುಂಬಾ ಕಮ್ಮಿ ಅಂತ ಹೇಳ್ತಿದ್ದಾರೆ ಆತರ ಏನ್ ಅಂದ್ರೆ ಈಗ ನೀವೇನು ಜನಸೇವೆ ಮಾಡ್ತಿರಲ್ಲ ಅಲ್ಲೇನಪ್ಪ ಅಂದ್ರೆ ಜಾಸ್ತಿ ಡಾಕ್ಟರ್ ಟೀಚರ್ಸ್ ಮತ್ತೆ ಇಂಜಿನಿಯರ್ಸ್ ಇರಬೇಕು ಕೆಲವೇ ಕೆಲವೇ ಏನಪ್ಪಾ ಅಂದ್ರೆ ಡಾಟಾ ಎಂಟ್ರಿ ಕ್ಲರ್ಕ್ಸ್ ಇರಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಾವ್ ಈಗೇನ್ ಮಾಡ್ಬೇಕಪ್ಪ ಅಂದ್ರೆ ಎಫಿಷಿಯಂಟ್ ಸಿವಿಲ್ ಸರ್ವಿಸ್ ಅಂದ್ರೆ ಯಾರೆಲ್ಲ ಸಿವಿಲ್ ಸರ್ವಿಸ್ ಸರ್ವೆ ಅಂತ ಆಗ್ತೀರಾ ಅಥವಾ ಫ್ಯೂಚರ್ ಸಿವಿಲ್ ಸರ್ವಿಸ್ ಏನ್ ಬರುತ್ತಲ್ಲ ಅದೇನಾಗಿರ್ಬೇಕಂದ್ರೆ ತುಂಬಾ ಸುಧಾರಣೆ ಉಳ್ಳ ಆಗಿರ್ಬೇಕು ಮತ್ತೆ ಎಫಿಷಿಯಂಟ್ ಆಗಿರ್ಬೇಕಂತ ಅವರು ಹೇಳ್ತಿದ್ದಾರೆ ಅವ್ರೇನ್ ಮಾಡಬೇಕಪ್ಪ ಅಂದ್ರೆ ಇವತ್ತಿನ ಚಾಲೆಂಜಸ್ ಗಳೇನಿದೆ ಸಮಸ್ಯೆಗಳೇನಿದೆ ಅದನ್ನ ಎದುರಿಸಬೇಕಂತ ಹೇಳ್ತಿದ್ದಾರೆ ಅದರ ಜೊತೆಗೆ ನೋಡ್ರಿ ನಮ್ಮ ಸಮಾಜಕ್ಕೆ ಅವ್ರ ಏನ್ ಮಾಡ್ಬೇಕಂದ್ರೆ ಕರಪ್ಷನ್ ಇಲ್ಲದೇ ಇರುವಂತ ಒಂದು ಸಿಸ್ಟಮ್ ಅನ್ನ ಕೊಡಬೇಕು ಕರಪ್ಷನ್ ಫ್ರೀ ಅಂದ್ರೆ ಭ್ರಷ್ಟಾಚಾರ ಇಲ್ಲದೇ ಇರುವಂತ ಒಂದು ಸಿಸ್ಟಮ್ ಅನ್ನ ಕೊಡಬೇಕಂತ ಹೇಳ್ತಿದ್ದಾರೆ ಸೊ ಅದರಿಂದ ಏನಪ್ಪಾ ಅಂದ್ರೆ ಫ್ರೀ ವೆಲ್ಫೇರ್ ಸಿಸ್ಟಮ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಜೊತೆಗೆ ನಮ್ಮ ಜನರಿಗೆ ಏನಪ್ಪಾ ಅಂದ್ರೆ ಒಳ್ಳೆ ಪಬ್ಲಿಕ್ ಗೂಡ್ಸ್ ಅನ್ನ ಕೊಡಬೇಕು ಅಂದ್ರೆ ಸರ್ಕಾರದ ಮೂಲಕ ಏನೇ ನೀವು ಪಬ್ಲಿಕ್ ಗೂಡ್ಸ್ ಅನ್ನ ಕೊಡ್ತಿಲ್ಲ ಅವು ತುಂಬಾ ಕ್ವಾಲಿಟಿ ಆಗಿರ್ಬೇಕಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಸರ್ಕಾರದವ್ರಿಗೆ ಕೆಲವೇ ಕೆಲವು ಯೋಜನೆಗಳಿಗೆ ಟಾರ್ಗೆಟ್ ಮಾಡ್ತಿದ್ರಲ್ಲ ಅದ್ರ ಬದಲಿ ಏನ್ ಮಾಡಬೇಕಪ್ಪ ಅಂದ್ರೆ ಅವರು ಒಂದು ಆಸ್ಪಿರೇಷನ್ ಇಟ್ಕೋಬೇಕು ಒಂದು ಆಕಾಂಕ್ಷೆನ ಇಟ್ಕೋಬೇಕು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಇನ್ನೂ ಕೂಡ ಜಾಸ್ತಿ ಮತ್ತೆ ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಸಾರ್ವಜನಿಕರಿಗೆ ಸರ್ವಿಸ್ ಕೊಡ್ತೀವಿ ಅದು ಕೂಡ ಏನಪ್ಪ ಅಂದ್ರೆ ಹೆಚ್ಚು ಪಾರದರ್ಶಕವಾಗಿರುವಂತ ಸರ್ವಿಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಟ್ಟಾರೆ ಈಗ ಕೇಂದ್ರ ಸರ್ಕಾರದವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಬಜೆಟ್ ಅಲೋಕೇಶನ್ಸ್ ಏನಿದೆ ಎಸ್ಪೆಷಲಿ ಈ ಒಂದಿಷ್ಟು ಯೋಜನೆಗಳಿಗೆ ಬಜೆಟ್ ನ ಕಮ್ಮಿ ಮಾಡ್ತಿದ್ದಾರೆ ಹಾಗಾಗಿ ಏನಪ್ಪಾ ಅಂದ್ರೆ ಬಜೆಟ್ ಅಲೌಕೇಶನ್ಸ್ ನ ಕಮ್ಮಿ ಮಾಡೋದಕ್ಕಿಂತ ನೀವೇನ್ ಮಾಡ್ಬೇಕಂದ್ರೆ ಅದಕ್ಕೆ ಜಾಸ್ತಿ ಮಾಡ್ರಿ ಫಂಡಿಂಗ್ ಜಾಸ್ತಿ ಮಾಡೋದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸುಧಾರಣೆ ಕೂಡ ತಗೊಂಬರೀ ಈಗ ಫಂಡಿಂಗ್ ಜಾಸ್ತಿ ಮಾಡಿದ್ರಿ ಬಟ್ ಅಲ್ಲೇನಪ್ಪಾ ಅಂದ್ರೆ ಕರಪ್ಷನ್ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಭ್ರಷ್ಟಾಚಾರ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಆ ಫಂಡಿಂಗ್ ಏನಪ್ಪಾ ಅಂದ್ರೆ ಲಾಸ್ಟ್ ಮೈಲ್ ಏನಿರುತ್ತಲ್ಲ ಅವರಿಗೆ ಸಿಗೋದಿಲ್ಲ ಹಾಗಾಗಿ ನೀವೇನಂದ್ರೆ ಈ ಭ್ರಷ್ಟಾಚಾರ ಮತ್ತೆ ಈ ಸಿವಿಲ್ ಸರ್ವಿಸ್ ಏನ್ ಅದನ್ನು ಸುಧಾರಣೆ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಫಂಡಿಂಗ್ ಅನ್ನು ಕೂಡ ಜಾಸ್ತಿ ಮಾಡಿರಿ ಅಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು